ओके स्टूडेंट्स ना तरगति बे अध्ययन भौगोलिक लक्षण भारत भौगोलिक लक्षण वेरी वेरी इंपॉर्टेंट चैप्टर ओके भारत भौगोलिक लक्षण आवरिसिदे
ಓಕೆ ಭಾರತದ ಈ ಭಾರತದ ನಕ್ಷೆ ಇದೆಲ್ಲ ಅದು ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಕಂಡು ಬರ್ತೈತಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಕಂಡು ಬರ್ತೈತಿ ಅದೇ ರೀತಿಯಾಗಿ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರದಿಂದ ಕೂಡೈತಿ ನಾ ಆಮೇಲೆ ಎಲ್ಲ ಬರೆಸ್ತೀನಿ ಬಟ್ ನೀವೇನು ನೋಡ್ರಿ ಏನು ಬರ್ಕೊಳಕ್ ಹೋಗ್ಬೇಡ್ರಿ ನಾ ಎಲ್ಲ ಬರೆಸ್ತೀನಿ ಫಸ್ಟ್ ಲಕ್ಷ ಕೊಟ್ಟು ಕೇಳ್ರಿ ಓಕೆ ಇದು ಇಂಡಿಯಾ ಈ ಒಂದು ಭಾರತ ಏಷ್ಯಾ ಖಂಡದ ದಕ್ಷಿಣದ ಭಾಗದಲ್ಲಿ ಕಂಡುಬರ್ತೈತಿ ಇದೊಂದು ಪರ್ಯಾಯ ದ್ವೀಪ ಹೇಗೆ ಪರ್ಯಾಯ ದ್ವೀಪ ಹೇಗೆಂದರೆ ಈ ಒಂದು ದಕ್ಷಿಣ ಭಾಗದಲ್ಲಿರುವಂತಹ ಭಾರತವು ಮೂರು ಕಡೆ ಸಮುದ್ರದಿಂದ ಒಂದು ಕಡೆ ಮಾತ್ರ ಭೂಗಡಿಯನ್ನು ಹೊಂದಿರುವುದರಿಂದಾಗಿ ಏನಾಗಿದ್ದು ಪರ್ಯಾಯ ದ್ವೀಪವಾಗಿದೆ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಹಾಗೆ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಕಂಡುಬರ್ತೈತಿ ಓಕೆ ನಿಮಗೆ ಐಡಿಯಾ ಬಂತು ನೋಡಿದ್ರಿ ಇದು ಏಷ್ಯಾ ಖಂಡ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಇಂಡಿಯಾ ಬರ್ತೈತೆ ಅನ್ನೋ ಗೊತ್ತಾಯ್ತಾ ಓಕೆ ಈ ರೀತಿಯಾಗಿ ಏನೈತಿ ಈ ಒಂದು ಖಂಡದಲ್ಲಿ ಏಷ್ಯಾ ಖಂಡದಲ್ಲಿ ಭಾರತ ದಕ್ಷಿಣದ ಭಾಗದಲ್ಲಿ ಕಂಡುಬರ್ತೈತಿ ನಾ ಇಲ್ಲಿವರೆಗೂ ಏನ್ ಹೇಳಿನಿ ಭಾರತ ಒಂದು ಪರ್ಯಾಯ ದ್ವೀಪತೆಯನ್ನ ಹೊಂದಿದೆ ಪರ್ಯಾಯ ದ್ವೀಪ ಯಾಕತ್ತಾರ ಅನ್ನೋದು ನಿಮಗೆ ಆ ಭೂಪಟದ ಮೂಲಕ ತೋರಿಸಿನಿ ತಿಳಿತಾ ಯಾಕ ಮ್ಯಾಲೆ ತಳಗ ಸಾರಿ ಈ ಪೂರ್ವದ ಸೈಡು ಪಶ್ಚಿಮದ ಸೈಡು ಹಾಗೂ ದಕ್ಷಿಣದ ಸೈಡ್ ಏನಾಗೈತಿ ನೀರಿನಿಂದ ಆವರಿಸೈತಿ ಮೇಲೆ ಮಾತ್ರ ಭೂಗಡಿಯನ್ನ ಹೊಂದಿರುವುದರಿಂದಾಗಿ ಭಾರತ ಪರ್ಯಾಯ ದ್ವೀಪವಾಗಿದೆ ಓಕೆ ಈ ರೀತಿಯಾಗಿ ಹಲವಾರು ರೀತಿಯ ಲಕ್ಷಣಗಳನ್ನ ನಮ್ಮ ಒಂದು ಭಾರತ ಒಳಗೊಂಡೈತಿ ಈ ಒಂದು ಭಾರತ ಏಷ್ಯಾ ಖಂಡದ ದಕ್ಷಿಣದ ತುತ್ತ ತುದಿಯಲ್ಲಿ ಕಂಡು ಬಂದರೂ ಸಹಿತ ತನ್ನದೇ ಆದ ಹಲವಾರು ರೀತಿಯಾದಂತಹ ಲಕ್ಷಣವನ್ನ ಒಳಗೊಂಡೈತಿ ಅದರ ಬಗ್ಗೆ ನಾವೇನ್ ಮಾಡೋಣ ಇವತ್ತ ಸ್ಟಡಿ ಮಾಡೋಣ ಓಕೆ ಓಕೆ ಈ ಭಾರತ ಆಗಲೇ ಹೇಳಿಲ್ಲ ಅದನ್ನ ನಾನಿಲ್ಲಿ ಇದನ್ನ ಹಾಕ್ತೀನಿ ಅದರ ಪ್ರಕಾರ ನೀವು ಮ್ಯಾಪ್ ಹಾಕೊಂಡು ಬರ್ಕೋಬೇಕು ಓಕೆ ಯಾವ ರೀತಿಯಾಗಿ ನಾ ದ್ವೀಪಗಳ ಮೂಲಕ ತೋರಿಸ್ತೀನಿ ಆದ್ರೆ ನೀವು ಮ್ಯಾಪ್ ಹಾಕೊಂಡು ನೀಟಾಗಿ ಬರ್ಕೋರಿ ಓಕೆ ಓಕೆ ಪೂರ್ವ ಪಶ್ಚಿಮ ದಕ್ಷಿಣ ಭಾರತವು ಪರ್ಯಾಯ ದ್ವೀಪವಾಗಿದೆ ಹೇಗೆ ಅಂತಂದ್ರೆ ನೀವೇನ್ ಹೇಳ್ಬೇಕು ಈ ರೀತಿಯಾಗಿ ಮೆನ್ಷನ್ ಮಾಡಬೇಕು ಅಂದ್ರೆ ಭಾರತ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪೂರ್ವಕ್ಕೆ ಕಂಡು ಬರುವಂತಹ ಸಮುದ್ರ ಯಾವ್ದಂತಂದ್ರೆ ಯಾವ್ದು ಹೇಳ್ಬೇಕ್ರಿ ಬಂಗಾಳ ಕೊಲ್ಲಿ ಹಾಗೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ನೀವು ಮುರುಡೇಶ್ವರಕ್ಕಂದು ಹೋಗಿರಲ್ಲ ಅಪ್ಪಿ ಮುರುಡೇಶ್ವರದ ಬೀಚ್ ಇಲ್ಲ ಆ ಒಂದು ಬೀಚ್ ಯಾವ ಒಂದು ಸಮುದ್ರ ಅಲ್ಲಿ ಹರಿತೈತೆ ಅಂತ ಕೇಳಿದ್ರೆ ಯಾವುದು ಅರಬ್ಬಿ ಸಮುದ್ರ ಕಂಡು ಬರ್ತೈತಿ ಮುರುಡೇಶ್ವರಕ್ಕೆ ಒಬ್ರು ಇಲ್ಲಾದ್ರೂ ಒಬ್ರು ಹೋಗಿರಲಿಲ್ಲ ಅಲ್ಲಿ ಕಂಡು ಬರುವಂತಹ ಬೀಚ್ ಐತಲ್ಲ ಅದು ಅರಬ್ಬಿ ಸಮುದ್ರದಿಂದ ಉಂಟಾದಂತಹ ಬೀಚ್ ಅರಬ್ಬಿ ಸಮುದ್ರ ಅದೇ ರೀತಿಯಾಗಿ ದಕ್ಷಿಣಕ್ಕೆ ಬಂಗಾಳ ಸಾರಿ ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರ ಈ ರೀತಿಯಾಗಿ ನಮ್ಮ ಭಾರತ ಮೂರು ಕಡೆ ಸಮುದ್ರದಿಂದ ಉತ್ತರ ಭಾಗದಲ್ಲಿ ಮಾತ್ರ ಭೂಮಿಯನ್ನ ಹೊಂದಿರುವುದರಿಂದಾಗಿ ಭಾರತ ಒಂದು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೀವಿ ಅಂಡರ್ಸ್ಟ್ಯಾಂಡ್ ಆಯ್ತಾ ಪರ್ಯಾಯ ದ್ವೀಪ ಅಂದ್ರೆ ಏನನ್ನು ಅಂತ ಒಂದು ಪದದ ಅರ್ಥ ಪರ್ಯಾಯ ದ್ವೀಪ ಅಂದ್ರೆ ಮೂರು ಕಡೆ ನೀರು ಒಂದು ಕಡೆ ಭೂಮಿ ಅದನ್ನ ಏನಂತೀವಿ ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ ಓಕೆ ಬೇಗ ಬೇಗ ಬರ್ಕೊಂಡು ಓಕೆ ನಾ ತೆಗಿಬೇಕಣ್ಣಿ ನಿಮಗೆ ಇಲ್ಲಿ ಸರಿಯಾಗಿ ಕಾಣೋದಿಲ್ಲ ಮ್ಯಾಲ ಹೋಗತ್ತೆ ಅದ್ರ ಬಗ್ಗೆ ನಿಮಗೆ ಮೆನ್ಷನ್ ಬರೋದಿಲ್ಲ ಅದಕ್ಕೆ ಆಗಲೇ ತೆಗ್ದಿದ್ದೀನಿ ನಾನು ನಿಮ್ಗೆ ಕಾಣೋದಿಲ್ಲ ಅಂತ ಹೇಳಿ ಹಾಕಿಸ್ತೀನಿ ಅಷ್ಟ ಓಕೆ 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 ಈ ರೀತಿಯಾಗಿ ಪರ್ಯಾಯ ದ್ವೀಪ ಅನ್ನುವಂತಹ ಒಂದು ಪದ ಬಂದ್ರೆ ನೀವೇನ್ ಹೇಳ್ಬೇಕು ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮ
ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಿಂದ ನಮ್ಮ ಭಾರತ ಕೂಡೇತಿ. ಹಾಗಾಗಿ ಭಾರತ ಪರ್ಯಾಯ ದ್ವೀಪವಾಗಿ ಹೊರಹೊಮ್ಮೇತಿ ಅಂತ ಹೇಳಿ ಬರೀಬೇಕು. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಏನು? ಈಗ ನಾನು ನಮ್ಮ ಭಾರತದ ಬಗ್ಗೆ ಅಧ್ಯಯನ ಮಾಡೋಣ, ಆಮೇಲೆ ಯಾವ ಯಾವ ರೀತಿ ವಿವಿಧ ಲಕ್ಷಣವನ್ನ ಒಳಗೊಂಡೈತಿ ಅನ್ನೋದನ್ನ ನಾನು ಹೇಳ್ತೀನಿ. ಫಸ್ಟ್ ನಾವು ಭಾರತದ ಬಗ್ಗೆ ಫಸ್ಟ್ ಇಂಟ್ರೊಡಕ್ಷನ್ ಅನ್ನ ತಗೊಳ್ಳೋಣ. ಓಕೆ, ಭಾರತದ ಅತಿ ದೊಡ್ಡ ದೇಶ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ದೊಡ್ಡ ದೇಶ, ಭಾರತದಲ್ಲಿ ಕಂಡು ಬರುವ ದೊಡ್ಡ ದೇಶ ಯಾವುದು? ಯಾವ್ದಪ್ಪ ಅಂದ್ರ ರಷ್ಯಾ. ರಷ್ಯಾ ಐತಲ್ಲ ಭಾರತದ ದೊಡ್ಡ ದೇಶ. ಭಾರತದಲ್ಲಿ ಕಂಡು ಬರುವ ದೊಡ್ಡ ದೇಶ ಯಾವ್ದ್ರಿ? ಹಲೋ 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 ಏಷ್ಯಾ ಅಂತ ಹೇಳಿಲ್ರಿ ನಾನು, ಏಷ್ಯಾ ಖಂಡರಿ ಅದು. ಏಷ್ಯಾ ಖಂಡದಲ್ಲಿ ಕಂಡು ಬರುವಂತಹ ದೊಡ್ಡ ದೇಶ ಯಾವುದು? ಹಲೋ, ಗೊತ್ತಾಯ್ತ್ರಾ? ಓಕೆ, ಭಾರತದಲ್ಲಿ ಕಂಡು ಬರುವ ದೇಶ ಅಲ್ರಿ ಏಷ್ಯಾ ಖಂಡ. ಏಷ್ಯಾ ಖಂಡದಲ್ಲಿ ನಮ್ದು ಒಂದು ಭಾರತ, ನಾವು ಒಂದು ದೇಶದವರದೀವಿ. ಆದ್ರೆ ಭಾರತ ದೇಶ ದೊಡ್ಡ ದೇಶ ಅಲ್ಲ. ಭಾರತ ದೇಶಕ್ಕಿಂತಲೂ ಅತಿ ದೊಡ್ಡ ದೇಶಗಳು ಏನು? ಏಷ್ಯಾ ಖಂಡದಲ್ಲಿ ಕಂಡು ಬರ್ತೈತಿ. ಹಾಗಾಗಿ ಏಷ್ಯಾ ಖಂಡದಲ್ಲಿ ಕಂಡು ಬರುವಂತಹ ದೊಡ್ಡ ದೇಶ ಯಾವುದು ಅಂತಂದ್ರೆ ರಷ್ಯಾ. ಓಕೆ, ಡೌಟ್ ಕ್ಲಿಯರ್ ಆಯ್ತಾ? ಓಕೆ, ಚಿಕ್ಕ ದೇಶ ಯಾವ್ದಂದ್ರೆ ವ್ಯಾಟಿಕನ್ ಸಿಟಿ. ಚಿಕ್ಕ ದೇಶ ಜನಸಂಖ್ಯೆ
ಲಕ್ಷಣಗಳನ್ನ ತಿಳ್ಕೊಂಡ್ ಹೆಂಗ್ ಇಂಪಾರ್ಟೆಂಟ್ ಹೌದಿಲ್ಲ? ಹಾಗಾಗಿ ನಾ ಇವನ್ನೆಲ್ಲ ಮೆನ್ಷನ್ ಮಾಡಕತ್ತೀನಿ. ಜನಸಂಖ್ಯಾ ದೃಷ್ಟಿಯಿಂದ ಫಸ್ಟ್ ಸ್ಥಾನ ಚೀನಾ, ಫಸ್ಟ್ ಚೀನಾ, ಸೆಕೆಂಡ್ ಇಂಡಿಯಾ, ಭಾರತ. ಜನಸಂಖ್ಯೆಯನ್ನ ಆಧರಿಸಿ ಭಾರತದ ಸ್ಥಾನ ಎಷ್ಟನೆಯ ಸ್ಥಾನದಲ್ಲಿದೆ? ನಿಮಗ ಕ್ವಿಜ್ ಇಟ್ರೆ ಇಂಥವೆಲ್ಲ ಬರ್ತಾವ ಅಲ್ಲೆಲ್ಲ, ಅಯ್ಯೋ ಇನ್ನೇನು ಹೇಳೇಲ್ಲ ಎಲ್ಲಿದ್ ಬತ್ತಪ್ಪ ಅಂತ ನಾ ನೀವೆಲ್ಲ ತಿಳ್ಕೊಬೇಕು. ನೀವು ಏನ ಭಾರತ ಜನಸಂಖ್ಯೆಯ ದೃಷ್ಟಿಯಿಂದ ಏನು ಎರಡನೇ ಸ್ಥಾನದಲ್ಲಿದೆ, ಒಂದನೇ ಸ್ಥಾನ ಯಾವುದು? ಚೀನಾ. ಹೀಗಾಗಿ ಇಲ್ಲಿಯೂ ಸಹಿತ ವ್ಯತ್ಯಾಸವನ್ನ ಹೊಂದಿರೋದು ಕಂಡು ಬರ್ತೈತಿ. ಅದೇ ರೀತಿಯಾಗಿ ಭಾರತ ಇದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಅಂದ್ರೆ ಆಗಳ ಹೇಳಿನಿ, ಮೂರು ಕಡೆ ನೀರು ಒಂದು ಕಡೆ ಭೂಮಿ. ಹಂಗಾಗಿ ಪ್ರಪಂಚದೊಳಗಡೆ ಅತಿ ಹೆಚ್ಚು ಜಲದಿಂದ ಕೂಡಿದಂತಹ ದೇಶವಾಗಿ ಭಾರತ ಹೊರಹೊಮ್ಮೈತಿ ಅಂತ ತಿಳ್ಕೋಬೇಕು. ಅದೇ ರೀತಿಯಾಗಿ ಈ ಒಂದು ಭಾರತದ ವಿಸ್ತೀರ್ಣ, ಭಾರತದ ವಿಸ್ತೀರ್ಣವನ್ನ ಭಾರತ ಎಷ್ಟು ದೊಡ್ಡ ವಿಸ್ತೀರ್ಣತೆಯನ್ನ ಒಳಗೊಂಡಿದೆ ಅಂತಂದ್ರೆ, ಭಾರತದ ವಿಸ್ತೀರ್ಣ ನೇಪಾಳ್, ಐದು ಚೀನಾ, ಆರು ಆರು ಕಾಣಿಸ್ತಾರೆ, ಆರು ಭೂತಾನ್, ಏಳು ಮಯನ್ಮಾರ್. ಈ ರೀತಿಯಾಗಿ ಭಾರತವು ಏಳು ದೇಶಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ ಅಂತ ತಿಳ್ಕೋಬೇಕು. ಗಡಿ ಅಂತಂದ್ರ ಈಗ ಇಂಡಿಯಾ ಮ್ಯಾಪ್ ಹೆಂಗ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ ಹಿಂಗ್ ಹೋಗೈತಲ್ರಿ, ಇಲ್ಲೆಲ್ಲ ಇಲ್ಲಿ ಗಡಿಗಳಿರ್ತಾವಲ್ಲ, ಇಲ್ಲೆಲ್ಲ ಏನಾಗೈತಿ ಸುತ್ತಮುತ್ತ ದೇಶಗಳು ಕಂಡು ಬರ್ತಾವ. ಅಂತಹ ದೇಶಗಳು ಯಾವ್ಯಾವ ಅಂತಂದ್ರ, ಏಳು ದೇಶಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡೈತಿ. ಯಾವು? ಒಂದೇದು ಬಾಂಗ್ಲಾದೇಶ, ಎರಡನೇದು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳ್, ಚೀನಾ, ಭೂತಾನ್, ಮಯನ್ಮಾರ್. ಈ ರೀತಿ
ಅದರೊಳಗ ಅತಿ ಹೆಚ್ಚು ಯಾವ ಒಂದು ದೇಶದೊಂದಿಗೆ ಗಡಿಯನ್ನ ಹಂಚಿಕೊಂಡೈತೆ ಅಂದ್ರ ಈ ಬಾಂಗ್ಲಾದೇಶದೊಂದಿಗೆ ಹೆಚ್ಚು ಗಡಿಯನ್ನ ಹಂಚಿಕೊಂಡೈತಿ. ಎಷ್ಟು? 40,069 ಚದರ್ ಕಿಲೋಮೀಟರ್. ಅತಿ ಹೆಚ್ಚು ಯಾವ ದೇಶದೊಂದಿಗೆ ತನ್ನ ಒಂದು ಗಡಿಯನ್ನ ಹಂಚಿಕೊಂಡೈತಿ ಭಾರತ ಅಂತ ಕೇಳಿದ್ರೆ ಬಾಂಗ್ಲಾದೇಶ ಅಂತ ಹೇಳಬೇಕು. ಎಷ್ಟು? 4,096 ಕಿಲೋಮೀಟರ್. ಅಷ್ಟು ಏನಾಗೈತಿ, ತನ್ನ ಒಂದು ಗಡಿಯನ್ನ ಹಂಚಿಕೊಂಡೈತಿ, ಹೆಚ್ಚು ಗೊತ್ತಾಯ್ತು. ಅದೇ ರೀತಿಯಾಗಿ ಭಾರತ ಅತಿ ಕಡಿಮೆ ಹಂಚಿಕೊಂಡಂತ ತನ್ನ ಗಡಿಯನ್ನ ಹಂಚಿಕೊಂಡಂತ ದೇಶ ಯಾವುದು ಅಂತಂದ್ರ ಅಫ್ಘಾನಿಸ್ತಾನ್. ಈ ಅಫ್ಘಾನಿಸ್ತಾನದೊಂದಿಗೆ ಕೇವಲ 80 ಕಿಲೋಮೀಟರ್, ಕೇವಲ 80 ಕಿಲೋಮೀಟರ್ ನಷ್ಟು ಮಾತ್ರ ಏನಾಗೈತಿ, ತನ್ನ ಒಂದು ಗಡಿಯನ್ನ ಹಂಚಿಕೊಂಡೈತಿ. ಈ ರೀತಿಯಾಗಿ ಭಾರತವು 7 ದೇಶಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದ್ದು ಅದರಲ್ಲಿ ಬಾಂಗ್ಲಾದೇಶದೊಂದಿಗೆ ಅತಿ ಹೆಚ್ಚು ಗಡಿಯನ್ನ ಹೊಂದಿದೆ. ಅದೇ ರೀತಿಯಾಗಿ ಅಫ್ಘಾನಿಸ್ತಾನದೊಂದಿಗೆ ಅತಿ ಕಡಿಮೆ ಗಡಿಯನ್ನ ಹಂಚಿಕೊಂಡ ದೇಶವಾಗಿ ಹೊರಹೊಮ್ಮಿದೆ. ಇಲ್ಲಿ ನಾನಿಮ್ಮ ಕ್ವಶನ್ ಏನ್ ಕೇಳ್ಬೋದು, ಓಕೆ ಏನು ಭಾರತ ಎಷ್ಟು ದೇಶದೊಂದಿಗೆ ಗಡಿಯನ್ನ ಹಂಚಿಕೊಂಡೈತೆ ಅಂದ್ರೆ ನೀವೆಲ್ಲ ಹೇಳ್ತೀರಿ, ಏನು 7 ಅಂತ ಹೇಳ್ತೀರಿ. ಆದ್ರೆ ನಾ ಅದನ್ನ ಕ್ವಶನ್ ಕೇಳುದಿಲ್ಲ. ಏನ್ ಕೇಳ್ತೀನಿ, ಇಲ್ಲ ಭಾರತ 7 ಹೊಂದೈತಲ್ಲಪ್ಪ, ಅದರೊಳಗ ಅತಿ ಹೆಚ್ಚು ಯಾವ ದೇಶದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡೈತಿ ಅಂತ ಕೇಳಿದ್ನಿ ಅಂದ್ರೆ ಏನ್ ಹೇಳ್ಬೇಕ್ರಿ ನೀವೆಲ್ಲ? ಬಾಂಗ್ಲಾದೇಶ್. ಬಾಂಗ್ಲಾದೇಶದೊಂದಿಗೆ ತನ್ನ ಒಂದು ಗಡಿಯನ್ನ ಹೆಚ್ಚು ಹಂಚಿಕೊಂಡೈತಿ. ಅದೇ ರೀತಿಯಾಗಿ ಕಡಿಮೆ ಯಾವುದು ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ್, ಕೇವಲ 80 ಚದರ್ ಕಿಲೋಮೀಟರ್ ಮಾತ್ರ ಏನು ತನ್ನ ಒಂದು ಗಡಿಯನ್ನ ಹಂಚಿಕೊಂಡೈತಿ. ಈ ರೀತಿಯಾಗಿ ಭಾರತ ವಿವಿಧ ದೇಶದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡ ಬಗ್ಗೆ ಏನಾಯ್ತು ನಮ್ಗೆ ತಿಳಿದು ಬಂತು. ಓಕೆ ಓಕೆ, ಬೇಗ ಬೇಗ ಬರ್ಕೋರಿ. ಭಾರತ ಒಟ್ಟು 28 ರಾಜ್ಯಗಳಿಂದ ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿದೆ. ಭಾರತ ಒಟ್ಟು ಏನ್ ಬರುದು ರಾಜ್ಯಗಳಿಗೆ ಬರುದು. ಈಗ ದೇಶಗಳೊಂದಿಗೆ ಗಡಿ ಹಂಚಿಕೊಂಡ ಬಗ್ಗೆ ಏನ ನೋಡಿದ್ವಿ, ಇನ್ನು ನೆಕ್ಸ್ಟ್ ಯಾವುದು ರಾಜ್ಯಕ್ಕೆ ಬರುದು. ಓಕೆ, ಭಾರತ ಎಷ್ಟು ರಾಜ್ಯಗಳಿಂದ ಕೂಡಿದೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು, 28 ರಾಜ್ಯಗಳು ಅಂತ ಹೇಳ್ಬೇಕು. ಪೂರ್ವದಲ್ಲಿ 29 ಇದ್ದು ಈಗ 28 ಆದವ್ರಿ ಅಂತ ಕೇಳ್ಬೋದು. ಯಾಕಾದ್ರು ಅಂತಂದ್ರೆ ಅಲ್ಲಿರುವಂತಹ ಜಮ್ಮು ಕಾಶ್ಮೀರ, ಈ ಜಮ್ಮು ಕಾಶ್ಮೀರ ರಾಜ್ಯ ಹೋಗಿ ಏನಾಯ್ತು ಕೇಂದ್ರಾಡಳಿತ ಪ್ರದೇಶವಾಗಿ ಹೊರಹೊಮ್ಮಿತು. ಹಾಗಾಗಿ ಇಲ್ಲೇನು ಒಂದ್ ಮೈನಸ್ ಆಯ್ತು ರಾಜ್ಯದೊಳಗೆ. ಓಕೆ, ರಾಜ್ಯ ಭಾರತ ಎಷ್ಟು ರಾಜ್ಯಗಳಿಂದ ಕೂಡಿದೆ ಅಂತಂದ್ರೆ ಏನ್ ಹೇಳ್ಬೇಕ್ರಿ, ಭಾರತ ರಾಜ್ಯ 28 ಆಮೇಲೆ ಕೇಂದ್ರಾಡಳಿತ ಪ್ರದೇಶ 8. ಇದ್ರ ಬಗ್ಗೆ ನಾವೇನ್ ಮಾಡೋಣ, ಸ್ಟಡಿ ಮಾಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನೀವು ಇವುಗಳ ಬಗ್ಗೆ ಕಲ್ಪನೆ ಇದ್ರೆ ಮಾತ್ರ ನಮ್ಮ ದೇಶದ ವಿವಿಧ ಲಕ್ಷಣಗಳ ಬಗ್ಗೆ ಅರ್ಥ ಮಾಡ್ಕೊಳಕ ಆಕೈತಿ. ನಮಗ ರಾಜ್ಯಗಳು ಯಾವ್ಯಾವು ಆಮೇಲೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳದ ಅನ್ನೋದನ್ನ ಕಲ್ಪನೆ ಇರ್ಲಿಕ್ಕಂದ್ರ ನಾವು ದೇಶದ ಬಗ್ಗೆ ಅಧ್ಯಯನ ಮಾಡಕ್ ಹೋಗ ಏನಾಕತಿ ಆಗಂಗಿಲ್ಲ. ಹಾಗಾಗಿ ನಾವು 28 ರಾಜ್ಯಗಳು ಅಂತನೆಲ್ಲ 28ನೆಯ ರಾಜ್ಯ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕು, ತೆಲಂಗಾಣ. ಯಾವುದು 28ನೆಯ ರಾಜ್ಯ? ತೆಲಂಗಾಣ. ತೆಲಂಗಾಣ ಪೂರ್ವದೊಳಗ 29 ರಾಜ್ಯಗಳಿದ್ದು ಅದರಲ್ಲಿ ಒಂದು ರಾಜ್ಯವಾದಂತಹ ಜಮ್ಮು ಕಾಶ್ಮೀರ ಏನಾಯ್ತು ರಾಜ್ಯದ ಸ್ಥಾನವನ್ನ ಕಳೆದುಕೊಂಡು ಕೇಂದ್ರಾಡಳಿತ ಪ್ರದೇಶದ ಪಟ್ಟಿಗೆ ಏನಾಯ್ತು ಸೇರ್ಪಡೆ ಆಯಿತು. ಹಾಗಾಗಿ ಏನು ಇಲ್ಲಿ ಒಂದು ರಾಜ್ಯ ಮೈನಸ್ ಆಯ್ತು, ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಏನಾಯ್ತು ಜಾಸ್ತಿ ಆಯ್ತು. 8 ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳಿದ್ವಿ, ಆ 8 ಕೇಂದ್ರಾಡಳಿತ ಪ್ರದೇಶಗಳು ಯಾವವು, ಯಾವ್ಯಾವ ಒಂದೊಂದೇ ಹೇಳ್ತೀವಿ. ಏನು ಒಂದನೇದು ಅಂಡಮಾನ್ ನಿಕೋಬಾರ್ ಮತ್ತು ನಿಕೋಬಾರ್, ಅಂಡಮಾನ್ ಮತ್ತೆ ನಿಕೋಬಾರ್, ಜಮ್ಮು ಆ್ಯಂಡ್ ಕಾಶ್ಮೀರ್
ನಾಲ್ಕನೇದು ಲಕ್ಷದ್ವೀಪ್, ಲಕ್ಷದ್ವೀಪ. ಐದನೇದು ಲಡಾಖ್. ಆರನೇದು ದಿಯು ಅಂಡ್ ದಮನ್, ದಿಯು ಮತ್ತೆ ದಮನ್, ದಮನ್. ಆಮೇಲೆ ಏಳನೇದು ದಾದ್ರ ನಗರ ಹವೇಲಿ, ದಾದ್ರ ಮತ್ತು ನಗರ ಹವೇಲಿ. ಎಂಟನೇದು ಲಡಾಖ್. ಇಷ್ಟು ಏನಿವು ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ. ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತಂದಾಗ ಏನ್ ಹೇಳ್ಬೇಕು ನೀವು? ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿದೆ. ಯಾವ ಯಾವ ಕೇಂದ್ರಾಡಳಿತ ಪ್ರದೇಶ? ಅಂಡಮಾನ್ ನಿಕೋಬಾರ್, ಜಮ್ಮು ಅಂಡ್ ಕಾಶ್ಮೀರ್, ದೆಹಲಿ, ಲಕ್ಷದ್ವೀಪ, ಲಡಾಖ್, ದಿಯು ದಮನ್, ದಾದ್ರ ಮತ್ತು ನಗರ ಹವೇಲಿ, ಆಮೇಲೆ ಲಡಾಖ್. ಈ ರೀತಿಯಾಗಿ ಏನು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಂದ ನಮ್ಮ ಭಾರತ ಕೂಡೈತಿ. ಈ ರೀತಿಯಾಗಿ ನಮ್ಮ ಭಾರತದ ಎಷ್ಟು ರಾಜ್ಯಗಳಿಂದ ಅಂದ್ರೆ 28 ರಾಜ್ಯ. ಮೊದಲೇ ಪೂರ್ವದೊಳಗೆ 29 ಇದ್ದು ಒಂದು ರಾಜ್ಯ. ಯಾವ ರಾಜ್ಯ ಹೊರ ಹೋಯ್ತು ಅಂತಂದ್ರೆ ಯಾವ್ದು ಹೇಳ್ಬೇಕು? ಜಮ್ಮು ಕಾಶ್ಮೀರ. ಇಲ್ಲಿಂದ ಹೊರಗೆ ಬಂದ ಏನಾಗೈತಿ? ಇಲ್ಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ತನ್ನ ಒಂದು ಸ್ಥಾನವನ್ನ ಪಡ್ಕೊಂಡೈತಿ. ಹಾಗಾಗಿ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಮೊದಲು ಎಷ್ಟಿದ್ದು? ಕೇವಲ 6 ಇತ್ತು. ಆದ್ರೆ ಲಡಾಖ್ ಮತ್ತು ಜಮ್ಮು ಕಾಶ್ಮೀರನ್ನ ಸೇರಿಸುವುದರಿಂದಾಗಿ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟಾಯ್ತು? 8 ಹೊರಹೊಮ್ಮಿತಿ. ಈ ರೀತಿಯಾಗಿ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಏನೈತಿ ನಮ್ಮ ಇಂಡಿಯಾದು? ಈ ರೀತಿಯಾಗಿ ಪರಿಣಮಿಸ್ತೈತಿ. ಓಕೆ, ಬರ್ಕೋರ್ ಬೇಗ ಬೇಗ. ಓಕೆ, ಈ ರೀತಿಯಾಗಿ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಪರಿಕಲ್ಪನೆಯನ್ನ ನಾವು ತಿಳ್ಕೊಂಡ್ವಿ. ಹೀಗೆ ಈ ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದ ದೇಶವಾಗಿ ಹೊರಹೊಮ್ಮತೈತಿ. ಹೆಂಗೆ? ಜನಸಂಖ್ಯೆಯಲ್ಲಿನೂ ಭಿನ್ನವಾಗಿದೆ, ಹಾಗೆ ವಿವಿಧ ದೇಶಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡೈತಿ. ಆಮೇಲೆ ತನ್ನ ಒಂದು ಕಾರ್ಯದಲ್ಲಿ ಉತ್ತಮ ಸಾಧನೆ ನಿರ್ಮಿಸುವ ಉದ್ದೇಶಕ್ಕಾಗಿ ಹಲವಾರು ಕೇಂದ್ರಾಡಳಿತ ಪ್ರದೇಶಗಳು ಹಾಗೆ ರಾಜ್ಯಗಳು ಸಹಿತ ನಮ್ಮ ಭಾರತದಲ್ಲಿ ಕಂಡು ಬರ್ತಾವು. ಇದು ಇಷ್ಟೇ ಅಲ್ಲದೆ ಈ ಒಂದು ಭಾರತದ ಭೂಗಡಿ ಎಷ್ಟಿದೆ ಅಂತಂದ್ರೆ 15,200. ಭಾರತದ ಭೂಗಡಿ, ಭಾರತವು 15,200 ಕಿಲೋಮೀಟರ್ ಉದ್ದದ ಭೂಗಡಿಯನ್ನ ಹೊಂದೈತಿ. ಭೂಗಡಿ, ಭಾರತದ ಭೂಗಡಿ ಎಷ್ಟಿದೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? 15,200 ಅಂತ ಹೇಳ್ಬೇಕು. ಓಕೆ, ಅಲ್ಲಿ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಅಂತ ಹೆಂಗಿರ್ತಿತ್ತಲ್ಲ 510 ಚದರ ಕಿಲೋಮೀಟರ್ ಅಂತ, ಹಾಗೆ ನಮ್ಮ ದೇಶವಾದ ಭಾರತವು ಸಹಿತ ತನ್ನದೇ ಆದ ಭೂಗಡಿಯನ್ನ ಹೊಂದೈತಿ. ಅದು ಯಾವ ರೀತಿಯಾಗಿ ಐತೆ ಅಂತಂದ್ರೆ ಅದು 15,200 ಕಿಲೋಮೀಟರ್ ಅಷ್ಟು ಭೂಗಡಿಯಿಂದ ಕೂಡೈತಿ. ಮತ್ತೆ ಜಲ, ಈ ಒಂದು ಭಾರತ ದೇಶವು ಎಷ್ಟು ಕರಾವಳಿ ತೀರ ಪ್ರದೇಶವನ್ನ ಹೊಂದಿದೆ ಅಂತಂದ್ರ 6,100 ಕಿಲೋಮೀಟರ್. 6,100 ಕಿಲೋಮೀಟರ್ ಅಷ್ಟು ಏನು ಕರಾವಳಿ ತೀರ ಪ್ರದೇಶವನ್ನು ಹೊಂದೈತಿ. ಒಟ್ಟು ಕರಾವಳಿ ತೀರ ಪ್ರದೇಶ ಎಷ್ಟು ಭಾರತದ್ದು ಅಂತಂದ್ರೆ 6,100 ಕಿಲೋಮೀಟರ್ ಅಂತ ಹಾಕಬೇಕು. ಈ ಒಂದು 6,100 ಕಿಲೋಮೀಟರ್ ಅಂತ ಹೇಳಿದ್ರಲ್ಲ, ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿದ ರಾಜ್ಯ 28 ರಾಜ್ಯಗಳಲ್ಲವಲ್ಲ, ಆ 28 ರಾಜ್ಯಗಳಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ ರಾಜ್ಯ ಯಾವುದು ಅಂತಂದ್ರೆ ಗುಜರಾತ್. ಓಕೆ, ಯಾವುದು? ಗುಜರಾತ್.
ಗುಜರಾತ್ ಎಷ್ಟು ಅಂತ 1600 ಕಿಲೋಮೀಟರ್ 1600 ಕಿಲೋಮೀಟರ್ ಕರಾವಳಿ ತೀರ ಪ್ರದೇಶವನ್ನ ಹೊಂದಿ ಇದು ಫಸ್ಟ್ ಸ್ಥಾನದೊಳಗೈತಿ ಅತಿ ಕಡಿಮೆ ಕರಾವಳಿ ತೀರವನ್ನ ಹೊಂದಿದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗೋವಾ ಇದೆಷ್ಟು ಕೇವಲ 100 ಕಿಲೋಮೀಟರ್ ಹಾಗಾಗಿ ಇದು ಕೊನೆಯ ಸ್ಥಾನದಲ್ಲಿ ಕಂಡು ಬರ್ತೈತಿ ಓಕೆ ಹೌದು ನೀವು ಅತಿ ಹೆಚ್ಚು ಹೇಳಿದ್ರಿ ಅತಿ ಕಡಿಮೆ ಹೇಳಿದ್ರಿ ಓಕೆ ಆದ್ರೆ ನಮ್ಮ ಕರ್ನಾಟಕ ಎಷ್ಟು ಕರಾವಳಿ ತೀರ ಪ್ರದೇಶವನ್ನ ಹೊಂದೈತಿ ಕರ್ನಾಟಕದ ನೋಡೇ ಬಿಡೋಣ ಭಾರತ ದೇಶ ಅಂದ್ರೆ ನಾವು ಕರ್ನಾಟಕದವ್ರ ಅಂದ್ರೆ ನಾವು ಕರ್ನಾಟಕದ ಬಗ್ಗೆನೂ ನಮಗೆ ಜ್ಞಾನ ಇರಬೇಕು ಹಾಗಾಗಿ ಕರ್ನಾಟಕದ ಒಂದು ಕರಾವಳಿ ತೀರವನ್ನ ಅವಲೋಕಿಸಿದಾಗ ಕರಾವಳಿ ಎಷ್ಟಿದೆ ಅಂದ್ರೆ ಕರ್ನಾಟಕದ 320 ಕಿಲೋಮೀಟರ್ ಈ ರೀತಿಯಾಗಿ ಭಾರತದ ಕರಾವಳಿ ತೀರ ಪ್ರದೇಶವನ್ನ ಅವಲೋಕಿಸಿದಾಗ ಭಾರತದ ಕರಾವಳಿ ತೀರ ಪ್ರದೇಶವು 600 ಕಿಲೋಮೀಟರ್ ಅಷ್ಟು ಒಳಗೊಂಡಿದೆ ಅದರಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶ ಹೊಂದಿದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗುಜರಾತ್ ಎಷ್ಟು 1600 ಕಿಲೋಮೀಟರ್ ಅಷ್ಟು ಏನು ಕರಾವಳಿ ತೀರ ಪ್ರದೇಶವನ್ನ ಹೊಂದಿ 1ನೇ ಸ್ಥಾನದಲ್ಲಿದೆ ಹಾಗೆ ಅತಿ ಕಡಿಮೆ ಕರಾವಳಿ ತೀರ ಪ್ರದೇಶ ಹೊಂದಿದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗೋವಾ ಈ ಗೋವಾ ಅತಿ ಕಡಿಮೆ ಕರಾವಳಿ ತೀರ ಪ್ರದೇಶವನ್ನ ಹೊಂದಿದೆ ಹಾಗೆ ಕರ್ನಾಟಕವನ್ನ ಅವಲೋಕನೆ ಮಾಡಿದಾಗ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಎಷ್ಟು ಅಂತ ಕೇಳಿದ್ರೆ 320 ಕಿಲೋಮೀಟರ್ ಓಕೆ ಓಕೆ ಬರ್ಕೊಂಡ್ರಿ ಎಲ್ಲರೂ ಓಕೆ ಸ್ಟೂಡೆಂಟ್ಸ್ ಬರ್ಕೊಂಡ್ರಿ ಎಲ್ಲರೂ ಬೇಗ